ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೆ ಈ ನವರಾತ್ರಿಗಳಲ್ಲಿ ವಿಜಯದಶಮಿ ಕಂಪ್ಲೀಟಾಗಿ ಈ ದಿನ ನೀವು ಏನೇ ಮಾಡದೇ ಇದ್ರು ಎಲ್ಲರೂ ಯಥಾವತ್ತಾಗಿ ರಾತ್ರಿ ಮಲಗುವ ಮೊದಲು ಈ ಸಣ್ಣ ಕೆಲಸವನ್ನು ಮಾಡಿ ಯಾಕೆ ಈ ಸಣ್ಣ ಕೆಲಸ ಅಂದರೆ ನಮ್ಮ ಮನೆಯಲ್ಲಿ ಇಷ್ಟು ಈ ಒಂಬತ್ತು ದಿನ ನಾವು ನವರಾತ್ರಿಗಳನ್ನು ಆಚರಣೆ ಮಾಡಿರ್ತೀವಿ ಒಂದೊಂದು ಅವತಾರದಲ್ಲಿ ಆ ತಾಯಿ ಗೆದ್ದು ಬಂದಿರುವಂಥದ್ದನ್ನು ವಿಜಯದಶಮಿಯಾಗಿ ಸೆಲೆಬ್ರೇಷನ್ ಮಾಡುವಂಥದ್ದು ಅಂದರೆ ವಿಜಯವನ್ನು ಸಾಧಿಸಿ ಒಳ್ಳೆಯದನ್ನು ಗೆದ್ದುಕೊಂಡು ಬಂದಿರೋದು ದುಷ್ಟರನ್ನು ಸಂಹಾರ ಮಾಡಿ ಕೆಟ್ಟದ್ದನ್ನು ಸಂಹಾರ ಮಾಡಿ ಕೆಟ್ಟದ್ದು ಎಷ್ಟೇ ಹಾರಾಡಿದ್ರೂ ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಒಳ್ಳೆಯದರ ಮುಂದೆ ಅದು ನಶಿಸಿ ಹೋಗಲೇಬೇಕು ಅನ್ನುವ ಒಂದು ಸಂಕೇತ ನಾವು ಈ ದಿನ ರಾತ್ರಿ ಮಲಗುವ ಮೊದಲು ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ ಯಾಕೆ ಮನೆಯಲ್ಲಿ ಯಾವಾಗಲೂ ನಮ್ಮ ಒಂದು ಮನಸ್ಸು ತುಂಬ ಸಂತೋಷವಾಗಿದೆ ನಾವು ಇಷ್ಟೇ ಒಂದು ಕಷ್ಟಪಡ್ತಾ ಇದ್ದರೂ ಕೂಡ ಸಾಧಾರಣವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಎಲ್ಲ ಚೆನ್ನಾಗಿದೆ ಈಗ ಅಂತ ಅಂದ್ಕೊಂಡು ನಾವು ಕಾಲ ಆಗಬೇಕಾದ್ರೆ ಏನೋ ಒಂದು ಮನೆಯಲ್ಲಿ ಕೆಟ್ಟ ವಾತಾವರಣ ಅನ್ನೋದು ಕೂಡ ಹಠಾತ್ತಾಗಿ ಸೃಷ್ಟಿಯಾಗ್ಬಿಡುತ್ತೆ ಸ್ನೇಹಿತರೆ ಇದು ಏಕೆಂದರೆ ಜೀವನ ಜೀವನದಲ್ಲಿ ಏನು ಮುಂದೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳು ಅನ್ನೋದು ತಪ್ಪದೇ ಬರ್ತಾನೆ ಇರುತ್ತೆ ಕಷ್ಟಗಳಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಅರ್ಥ ಇರೋದಿಲ್ಲ ಅದರಿಂದ ನೀವು ವಿಜಯದಶಮಿಯ ದಿನ ಏನೇ ಖರ್ಚು ಮಾಡಿಕೊಳ್ಳದೇ ಇದ್ರೂ ಇದನ್ನು ಮಾಡಿ ಮಾಡಿಕೊಂಡ್ರೆ ಪರಿಹಾರ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ಎಷ್ಟೇ ಲಕ್ಷಗಳು ಎಷ್ಟೇ ಕೋಟಿಗೆ ಬೆಲೆ ಬಾಳ್ತಾ ಇದ್ರೂ ನಮ್ಮ ಹತ್ರ ದುಡ್ಡಿದೆ ನಾವು ಆರಾಮಾಗಿ ಸಂತೋಷವಾಗಿದ್ದೀವಿ ಅನ್ನೋದು ನಿಜವಾಗ್ಲೂ ದೊಡ್ಡ ತಪ್ಪು ಕಲ್ಪನೆ ಆಗುತ್ತೆ ಏಕೆಂದರೆ ಪ್ರತಿಯೊಂದಕ್ಕೂ ದುಡ್ಡಿದ್ದರೆ ನಾವು ಮನಸ್ಸಿನ ಶಾಂತಿ ಪಟ್ಕೊಳ್ಬಿಡಬಹುದು ನಮ್ಮ ಮನೆಯಲ್ಲಿ ಏನೇ ಬೇಕಾದರೂ ಗಳಿಸ್ಕೊಳ್ಬಹುದು ಅನ್ನುವ ಮನಸ್ಥಿತಿ ಬೇಡ ಏಕೆಂದರೆ ಎಲ್ಲ ಇದ್ದರೂ ಕೂಡ ಆರೋಗ್ಯ ಕೈ ಕೊಡುತ್ತೆ ಮನಸ್ಸಿನಲ್ಲಿ ಇಲ್ಲದೆ ಇರುವ ಆಲೋಚನೆಗಳು ತುಂಬಿಕೊಳ್ಳುತ್ತೆ ನೆಮ್ಮದಿ ಅನ್ನೋದು ಕಿತ್ಕೊಂಡು ಬಿಡುತ್ತೆ ಅದರಿಂದ ಸುಮಾರು ಜನಕ್ಕೆ ಈ ರೀತಿ ಇದ್ದರೆ ಇನ್ನು ಕೆಲವರಿಗೆ ದುಡ್ಡು ಇರಲೇಬೇಕು ಪ್ರತಿ ಒಬ್ಬರ ಜೀವನದಲ್ಲೂ ಏನೇ ಒಂದು ನಾವು ನಡೆಸಬೇಕು ಅಂದ್ರೂ ದುಡ್ಡಿನ ಅವಶ್ಯಕತೆ ಅನ್ನೋದು ಬಹಳ ಮುಖ್ಯವಾಗಿ ಇರುತ್ತೆ ಅದರಿಂದ ಇದು ಎಲ್ಲದಕ್ಕೂ ಒಂದು ರಾಮಬಾಣ ಅಂತ ಹೇಳ್ಬಹುದು ಮನಸ್ಸಿಗೆ ಹಾಗೂ ನಮ್ಮ ಮನೆಯಲ್ಲಿ ನಡೆಯುವ ಎಷ್ಟೋ ನೆಗೆಟಿವಿಟೀಸ್ಗೆ ನಮ್ಮ ಜೀವನದಲ್ಲಿ ಅಡೆತಡೆಗಳಾಗ್ತಾ ಇದ್ರೂ ನಮಗೆ ಯಶಸ್ಸು ಬೇಕು ಅನ್ನೋರು ಪ್ರತಿಯೊಂದಕ್ಕೂ ಇದು ಈ ಪರಿಹಾರ ಅನ್ನೋದು ಬಹಳ ಸೂಕ್ತಕರವಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ತಪ್ಪದೆ ರಾತ್ರಿ ಮಾಡಿಕೊಳ್ಳಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಯಾಕೆ ಗಾಜಿನ ಲೋಟ ಅಂದರೆ ಅದು ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು ಸ್ನೇಹಿತರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ನೀರಿಗೆ ಅಷ್ಟು ಶಕ್ತಿ ಇದೆ ಅದರಿಂದನೇ ಪಂಚಭೂತಗಳು ಅನ್ನೋದರಲ್ಲಿ ನೀವು ಯಾವುದನ್ನು ತಗೊಂಡ್ರು ಕೂಡ ಅದಕ್ಕೆ ಅದರದೇ ಆದಂಥ ಒಂದು ವಿಶೇಷ ಗುಣ ಇರೋದ್ರಿಂದ ನಾವು ಅವುಗಳಲ್ಲಿ ಏನೇ ಒಂದು ಪರಿಹಾರ ಮಾಡಿಕೊಂಡ್ರೆ ಈ ಮಾನವ ಜನ್ಮಕ್ಕೆ ಪರಿಹಾರಗಳು ಅನ್ನೋದು ನಮಗೆ ನೇಚರಲ್ಲೇ ಸಿಗೋದ್ರಿಂದ ಈ ನೀರಿಗೆ ಅಷ್ಟು ಶಕ್ತಿ ಇದೆ ನೀರನ್ನು ಗಾಜಿನ ಬಾಟ್ಲಲ್ಲಿ ಅಂದರೆ ನಾವು ಲೋಟದಲ್ಲಿ ಹಾಕೊಂಡಾಗ ಆ ಒಂದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನೇ ಒಂದು ಮನೆಯಲ್ಲಿ ಕಷ್ಟ ಇರೋದನ್ನ ಕಷ್ಟ ನಷ್ಟ ಅನುಭವಿಸ್ತಾ ಇರ್ತೀವಿ ನರದೃಷ್ಟಿ ಇದ್ದರೂ ಪ್ರತಿಯೊಂದಕ್ಕೂ ನಾನು ಒಂದೆರಡು ಇದ್ದೀನಿ ಅಷ್ಟೇ ಎಲ್ಲ ಕಷ್ಟಗಳಿಗೂ ಆ ಕಷ್ಟಗಳನ್ನು ಎಳೆದುಕೊಳ್ಳುವ ಅಬ್ಸರ್ವ್ ಮಾಡುವ ಶಕ್ತಿ ನೀರು ಹಾಗೂ ಈ ಗಾಜಿನ ಲೋಟಕ್ಕೆ ಇರೋದರಿಂದ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಅಂತ ಹೇಳೋದು ಪ್ರತಿ ಸಾರಿನೂ ಅಷ್ಟೇ ಈಗ ಅದರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಆ ನೀರಿಗೆ ನೀವು ಶುದ್ಧವಾಗಿರುವಂಥ ನೀರನ್ನು ತಗೊಳ್ಳಿ ನಾವು ಶುದ್ಧ ಮನಸ್ಸಿನಿಂದ ಈ ವಸ್ತುಗಳನ್ನ ಬಳಸ್ಕೊಂಡು ಮಾಡಿಕೊಳ್ಳೋದು ಬಹಳ ಸೂಕ್ತಕರವಾಗಿರುತ್ತೆ ಒಂದು ಸ್ಪೂನು ಅರಳುಪ್ಪು ಅಂದರೆ ಕಲ್ಲುಪ್ಪು ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕಿ ಅದರೊಳಗಡೆ ಒಂದೇ ಒಂದು ಚೀಟಿಗೆ ಅರಿಶಿಣವನ್ನು ಹಾಕಿ ಈ ಅರಿಶಿಣ ಅನ್ನೋದು ಮಂಗಳಕರವಾದ ವಸ್ತು ಉಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಸಮುದ್ರದಲ್ಲಿ ಅಂದರೆ ಮಹಾಲಕ್ಷ್ಮಿ ಹುಟ್ಟಿರುವಂಥ ಒಂದು ತವರು ಮನೆ ಅಂತ ಹೇಳ್ತೀವಿ ನೋಡಿ ಆ ಥರ ಉಪ್ಪು ಹಾಗೂ ಲಕ್ಷ್ಮೀ ದೇವಿ ಅಂದರೆ ಎರಡೂ ಒಂದು ಶುಭದಾಯಕವಾದ ಸಂಕೇತಗಳು ಅದರಿಂದ ನೀವು ಈ ಕಲ್ಲುಪ್ಪನ್ನು ನೀರಲ್ಲಿ ಸ್ವಲ್ಪ ಹಾಕಿ ಈ ಕಷ್ಟಗಳು ಅನ್ನೋದಿರುತ್ತಲ್ವ ಕಷ್ಟಗಳನ್ನ ಎಳೆದುಕೊಳ್ಳುವ ಅದರ ತೀವ್ರತೆಯನ್ನು ಕಡಿಮೆ ಮಾಡುವ ಒಂದು ಗುಣ ಇದಕ್ಕಿದೆ ಅರಿಶಿಣ ಅನ್ನೂ ಅಷ್ಟೇ ಮಂಗಳಕರವಾಗಿರುವಂಥ ವಸ್ತುವಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ಕೆಟ್ಟ ಸಮಸ್ಯೆಗಳನ್ನು ದೂರ ಮಾಡಿ ಶುಭದಾಯಕವಾದ ವಿಚಾರಗಳನ್ನ ಬರೋದಕ್ಕೆ ಆಹ್ವಾನ ಮಾಡೋದಕ್ಕೆ ಈ ಅರಿಶಿಣ ಅನ್ನೋದು ಸಹಾಯ ಮಾಡುತ್ತೆ ಈ ಎರಡು ವಸ್ತುಗಳನ್ನು ನೀವು ಗಾಜಿನ ಲೋಟದಲ್ಲಿ ಹಾಕಿ ನೀವು ಏನು ಕೇಳ್ಕೊಳ್ಳದೆ ಇದ್ರೂ ಮನಸ್ಸಿನಲ್ಲಿ ನಿಮಗೆ ಒಂದಿರುತ್ತೆ ಏನೋ ಒಂದು ಮನೆಯಲ್ಲಿ ಏನೇ ಕಷ್ಟಗಳಿದ್ರು ಅದೆಲ್ಲವೂ ಆ ತಾಯಿಗೆ ಪ್ರತಿ ಒಂದು ಗೊತ್ತಿರೋದ್ರಿಂದ ಹೇಳ್ಕೊಳ್ಬೇಕು ಅಂತ ಏನೂ ಇಲ್ಲ ನೀವು ಇಷ್ಟ ಮಾಡ್ಕೊಳ್ಳಿ ಸಾಕು ಆ ಲೋಟದಲ್ಲಿ ಹಾಕಿಬಿಟ್ಟು ಪ್ರತಿ ಕೋಣೇನು ತೋರಿಸ್ತಾ ಬನ್ನಿ ಇದನ್ನು ತೋರಿಸ್ಬಿಟ್ಟು ನೀವೇನು ಮಾಡಬೇಕು ಅದನ್ನು ತಗೊಂಡು ಬಂದು ನಿಮ್ಮ ಹಾಲಿರುತ್ತಲ್ವ ಎಂಟ್ರೆನ್ಸ್ ಹಾಲು ಹಾಲಲ್ಲಿ ನಿಮ್ಮ ಬಾಗಿಲು ಬಳಿ ಅಥವಾ ಎಲ್ಲಾದರೂ ಒಂದು ಅದನ್ನು ನೀವು ಟಚ್ ಮಾಡದೇ ಇರುವ ರೀತಿಯಲ್ಲಿ ಮತ್ತೆ ಮತ್ತೆ ಅದನ್ನು ತೆಗೆದು ನೋಡೋದು ಕಲಗಿಸೋದು ಆ ಥರ ಏನು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸರಿ ಮಾಡಿ ಎಲ್ಲ ಕೋಣೆಗಳಿಗೂ ತೋರಿಸಿ ತಗೊಂಡು ಬಂದು ಆ ಒಂದು ಜಾಗದಲ್ಲಿ ಇಟ್ಟುಬಿಡಿ ಸಾಕು ಮಾರನೇ ದಿನವರೆಗೂ ನೀವು ಅದು ಕರಗಿದೆಯೋ ಇಲ್ವೋ ಅಂತೆಲ್ಲ ನೋಡೋದಕ್ಕೆ ಹೋಗಬೇಡಿ ಆಗ ಉಪ್ಪು ಎಷ್ಟು ಕರಗುತ್ತೋ ಅಷ್ಟು ಸಮಸ್ಯೆಗಳು ನಿಮ್ಮಿಂದ ದೂರ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಇದನ್ನು ಮಾರನೇ ದಿನ ನೀವು ಅಂದರೆ ಮನೆಯ ಪಾರ್ಟ್ಗಳ್ಗೆ ಹಾಕೋದಕ್ಕೆ ಹೋಗಬೇಡಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಉಪ್ಪಿನ ನೀರು ತುಂಬ ಅಂದರೆ ಗಿಡಗಳು ನಾಶ ಆಗುತ್ತೆ ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲೇ ಸಿಂಕ್ ಇರುತ್ತಲ್ವ ಡ್ರೈನೇಜ್ಗೆ ಹಾಕಿದ್ರೂ ಸಾಕು ಯಾಕೆ ಅಂತೀರಾ ಮನೆಯಲ್ಲಿರುವ ಕಷ್ಟಗಳನ್ನ ತೊಲಗಿಸೋದು ಇದು ಅದರಿಂದ ನೀವು ಸಿಂಕ್ಗೆ ಹಾಕ್ಬೇಡಿ ಅದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರ ಮಾತ್ರ ತಪ್ಪದೇ ವಿಜಯದಶಮಿ ದಿನ ರಾತ್ರಿ ಮಾಡಿಕೊಂಡ್ರೆ ನಾವು ಏನೇ ಕಷ್ಟಗಳಿದ್ರೂ ಅದಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳಬಹುದು ಈ ಪರಿಹಾರ ಮಾಡಿಕೊಂಡು ನೋಡಿ ಸ್ನೇಹಿತರೆ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು